ದೃಶ್ಯ ತಂಡದ ರುಬಾರಿ ದಾಕ್ಷಾಯಿಣಿ ಭಟ್. ನಿಜವಾಗ್ಲೂ ಕನ್ನಡ ರಂಗಭೂಮಿಲಿ ಒಬ್ಬ ಮಹಿಳೆ 15 ವರ್ಷ ದೃಶ್ಯನ ತಂಡನ ನಡೆಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಮೆಚ್ಚಬೇಕಾದಂಥ ವಿಷಯ. ಅದು ಏನು ಅಷ್ಟು ಸುಲಭವಲ್ಲ, ತುಂಬ ಕಷ್ಟ ಇದೆ. ಅವರು ಮಾಡೋ ತಂಡಗಳ ರಿಹರ್ಸಲ್ಸ್ ಪಾರ್ಕಿನಲ್ಲಿ, ಮಳೆ ಬರುತ್ತೆ, ಬಿಸಿಲಿರುತ್ತೆ, ಆದರೂ ಸಹ ಅದು ಯಾವುದನ್ನು ಲೆಕ್ಕಿಸದೆ ತುಂಬ ಒಳ್ಳೆಯ ನಾಟಕಗಳನ್ನು ದೃಶ್ಯ ಕೊಟ್ಟಿದೆ. ದಾಕ್ಷಾಯಿಣಿ ಭಟ್ ಅನೇಕ ರಂಗಕರ್ಮಿಗಳನ್ನು ತಯಾರು ಮಾಡಿದ್ದಾರೆ, ಕಾಲೇಜ್ ಇರಬಹುದು ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ ಇರಬಹುದು. ಹಾಗೆ ತಮ್ಮ ತಂಡದಿಂದನೂ ಅನೇಕ ಯುವಕರಿಗೆ ರಂಗಭೂಮಿಯ ಬಗ್ಗೆ ಹಾಗೂ ಒಳ್ಳೆಯ ನಾಟಕಗಳನ್ನು ಕೊಡ್ತಾ ಇದ್ದಾರೆ ದಾಕ್ಷಾಯಿಣಿ ಭಟ್. ಅನೇಕ ಯುವಕರು ಹಾಗೂ ಮಕ್ಕಳ ಬಗ್ಗೆಯೂ ಅವರಿಗೆ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಆಸಕ್ತಿ ಇದೆ ಅನ್ನೋದಕ್ಕೆ ಕಾರಣ ನಮ್ಮ ವಿಜಯನಗರ ಬಿಂಬ ರಂಗ ಶಿಕ್ಷಣ ಕೇಂದ್ರ ಮಕ್ಕಳ ವಿಭಾಗದ ಬೊಂಬೆ ಹಬ್ಬ ಅಂತ ಒಂದು ಮಾಡ್ತೀವಿ. ಅದರಲ್ಲಿ ಮಕ್ಕಳೇ ನಾಟಕ ಬರೆದು ಡೈರೆಕ್ಟ್ ಮಾಡಿ ಅತಿಥಿಗಳನ್ನ ಕರೆದು ಹಾಗೆ ಅದನ್ನು ನಾಟಕೋತ್ಸವ ಮಾಡ್ತಾರೆ. ಅದಕ್ಕೆ 3 ದಿನ ನಾಟಕೋತ್ಸವದಲ್ಲಿ ಜಡ್ಜ್ ಆಗಿ ಬರಬೇಕು. ನಾನು ಅದಕ್ಕೆ ಹೇಳಿದ್ದು ಅವರ ಯುವಕರಿಗೆ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇದೆ. ಯಾಕೆ ಅಂತಂದರೆ ಅವರೇ ಮುಂದಿನ ರುವಾರಿಗಳು, ರಂಗಭೂಮಿಯ ಮತ್ತು ಸಾಹಿತ್ಯದ ಕಲಾ ಪ್ರಕಾರದ ರುವಾರಿಗಳು ಮಕ್ಕಳೇ. ಅದನ್ನು ಅರಿತಿರುವಂತಹ ದಾಕ್ಷಾಯಿಣಿ ಭಟ್, ಏಕೆಂದರೆ ಅವರು ಅನೇಕ ಮಕ್ಕಳ ಶಿಬಿರಗಳನ್ನು ಮಾಡಿದ್ದಾರೆ, ಅದನ್ನು ಅರಿತಿದ್ದರಿಂದಲೇ ಅವರು ನಮ್ಮ ಬೊಂಬೆ ಹಬ್ಬದ ನಾಟಕೋತ್ಸವಕ್ಕೆ ಜಡ್ಜಾಗಿ ಕರೆದಾಗ ಒಪ್ಪಿಕೊಂಡು ಬಂದರು. ನಿಮಗೆ ತಿಳಿದಿದ್ದಂಗೆ ಮಕ್ಕಳ ರಂಗಭೂಮಿ ಮತ್ತು ಮಕ್ಕಳ ಸಾಹಿತ್ಯ ಅನ್ನೋದು ಸ್ವಲ್ಪ ತಾತ್ಸಾರನೇ, ಆದರೆ ದಾಕ್ಷಾಯಿಣಿ ಭಟ್ ತುಂಬ ಸೀರಿಯಸ್ ಆಗಿ ತಗೊಂಡು 3 ದಿನವೂ ಸಮಯಕ್ಕೆ ಬಂದು ನಾಟಕಗಳನ್ನ ನೋಡಿ ಅದರ ವಿಶ್ಲೇಷಣೆ ಮಾಡಿ ಜಡ್ಜ್ಮೆಂಟ್ ಕೊಟ್ಟರು. ನಿಮಗೆ ಅದರಲ್ಲೇ ಗೊತ್ತಾಗುತ್ತೆ ಅವರಿಗೆ ಯುವಕರಲ್ಲಿ ಮಕ್ಕಳಲ್ಲಿ ರಂಗಭೂಮಿಯನ್ನು ಹೇಗೆ ಬೆಳೆಸಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಒಳ್ಳೆಯ ನಿರ್ದೇಶಕಿ, ಸಂಘಟಕಿ ಹಾಗೂ ದೃಶ್ಯದ ತಂಡದ ರುವಾರಿ ದಾಕ್ಷಾಯಿಣಿ ಭಟ್ಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು.